ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಸದಲ್ಗಾ ಪಟ್ಟಣದಲ್ಲಿನ ಅಬ್ದುಲ್ ಕಲಾಂ ಸಂಘ ವತಿಯಿಂದ ಮಹಾಮಾರಿ ಕೊರೋನಾ ಜಾಗೃತಿ ಜಾಥಾ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಸದಲ್ಗಾ ಪಟ್ಟಣದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಅಜುರುದ್ದೀನ್ ಶೇಖ್ ಜಿ ಇವರು ಮಹಾಮಾರಿ ಕೊರೋನಾ ರೋಗವನ್ನು ಹೋಗಲಾಡಿಸಲು ಸದಲ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿ, ಪುರಸಭಾ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಇವರು ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಜೊತೆ ಕೂಡಿ ಜನರು ಹೊರಗೆ ಬರದೆ ಮನೆಯಲ್ಲಿ ಕುಳಿತುಕೊಂಡು ರೋಗವನ್ನು ಓಡಿಸಬೇಕು. ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಕೆಲಸವಿಲ್ಲದೆ ಯಾರೂ ಮನೆಯಿಂದ ಹೊರಗೆ ಬರಬಾರದು. ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕೆಂದು ಜಾಗೃತಿ ಜಾಥೆಯಲ್ಲಿ ಜನರನ್ನು ಜಾಗೃತಗೊಳಿಸಿದರು. ಈ ಸಮಯದಲ್ಲಿ ಪಿಎಂ ಭೋಜೆ ಹಾಗೂ ಮುಖ್ಯಾಧಿಕಾರಿ ಪ್ರಸನ್ನ ಕಲ್ಯಾಣ್ ಶೆಟ್ಟಿ ಮಾತನಾಡಿ, ಜನರು ಸರ್ಕಾರದ ನಿಯಮ ಪಾಲಿಸಬೇಕು. ಜನರು ನಿಯಮಗಳನ್ನು ಗಾಳಿಗೆ ತೂರಿ ರಸ್ತೆ ಮೇಲೆ ಸುಮ್ಮನೆ ಅಡ್ಡಾಡುತ್ತಿದ್ದಾರೆ. ಕೂಡಲೇ ಅವರು ಮನೆಯಲ್ಲಿ ಕುಳಿತುಕೊಳ್ಳಬೇಕೆಂದು ವಿನಂತಿಸಿದರು. ನಮ್ಮ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಮ್ಮ ನಮ್ಮ ಸಿಬ್ಬಂದಿ ವಂಶಂದು ಅಂತ ಉತ್ಪೂರ್ತವಾಗಿ ಒಂದನ್ನು ಕರ್ತಾ ಇದ್ದೇನೆ. ಯೋಜನೆ ಮೂಲಕ ಮಾನ್ಯ ಗಣ ಸರ್ಕಾರದವರು ನೀಡಿದ ನಿರ್ದೇಶನದಂತೆ ನಾವೆಲ್ಲರೂ ಆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ಯಾಕಂದ್ರೆ ಪೊಲೀಸ್ ವರ್ಗ ನಾವು ಹಾಗೂ ವೈದ್ಯಾಧಿಕಾರಿಗಳು ಜನರಿಗಾಗಿ ನಾವು ಅವರಿಗೆ ಮುಟ್ತಾ ಇದ್ದೀವಿ. ಆದರೆ ನೀವು ಮನೆ ಮುಟ್ಟಿ ಯಾರೂ ಹೊರಗೆ ಬರಬೇಡಿ ಅಂತ ನಾವು ಎಷ್ಟು ಮನವಿ ಮಾಡಿದರೂ ಸಾರ್ವಜನಿಕರು ಈ ರೀತಿಗೆ ಅಡ್ತಾ ಇದ್ದಾರೆ. ಸದನ ಬಿಜೆಪಿ ಯೋಜನೆ ನಿಮ್ಮ ಮುಂದೆ ನಿಲ್ಲಿಸಬೇಕು. ನಾವೆಲ್ಲ ಮನೆಯಲ್ಲೇ ಸುರಕ್ಷಿತವಾಗಿ ಇರಬೇಕಂತ ಹೇಳಿ ನಮ್ಮ ಪುರಸಭೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಹೇಳಿ ನಿಮ್ಗೆ ಮಾತು ರೋಗಕ್ಕೆ ಕಡಿವಾಣ ಹಾಕಲು ಅದಕ್ಕಾಗಿ ನಾನು ಘೋಷಣೆ ಹೇಳ್ತೇನೆ. ಕರೋನಾ ಓಡಿಸಿ ಸದಲಗಾ ಉಳಿಸಿ ಅಂತ ಸದಲ ಉಳಿಸ ತಗಬೇಕು. ಅಜುರುದ್ದೀನ್ ಶೇಖ್ ಜಿ ಮಾತನಾಡಿ, ಮಾಸ್ಕ್ ಹಾಕಿ ಕೊರೋನಾ ಓಡಿಸಿ, ನಮ್ಮ ಸದಲ್ಗಾಕ್ಕೆ ನಾನೇ ರಕ್ಷಕ ಎಂಬ ಘೋಷಣೆಯಂತೆ ಸದಲ್ಗಾ ಜನರನ್ನು ಜಾಗೃತಗೊಳಿಸಿದರು. ನಂತರ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಸದಲ್ಗಾ ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳಲ್ಲಿ ತೆರಳಿ ಜಾಥಾ ಮುಖಾಂತರ ಕರೋನಾ ಹಾಡನ್ನು ಹಾಡುತ್ತಾ ಘೋಷಣೆ ಹಾಕುತ್ತಾ ಸದಲ್ಗಾ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿದರು.